ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಯಶುರಾಜ್. ಇದೀಗ ವಾರ್ತೆಗಳ ವಿವರ. ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಗಾಂಜಾ ಮಾರಾಟ ಮಾಡುತ್ತಿದ್ದಂತಹ 19 ವರ್ಷದ ವೇಣುಗೋಪಾಲ್ ರಾಜ್ ಈಗ ಪೊಲೀಸರ ಅತಿಥಿಯಾಗಿರುವಂತಹ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲದಲ್ಲಿ ನಡೆದಿದೆ. ಇನ್ನು ಆರೋಪಿ ವೇಣುಗೋಪಾಲ್ ನೆಲಮಂಗಲದ ಇಂದಿರಾನಗರದಲ್ಲಿ ಸೆರೆಯಾಗಿದ್ದು, ಸೆರೆಯಾದ ವೇಣುಗೋಪಾಲ್ ಬಳಿ 600 ಗ್ರಾಂನಷ್ಟು ಗಾಂಜಾವನ್ನು ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಈ ಸಂಬಂಧ ನೆಲಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು ಹುಳಿಯಾರು ಸಮೀಪ ಲಿಂಗನಪಾಳ್ಯದಲ್ಲಿ ರಂಗನಾಥ ಸ್ವಾಮಿ ಭಕ್ತ ಮಂಡಳಿ ಹಾಗೂ ರಂಗನಾಥ ಸ್ವಾಮಿ ಯುವಕರ ಸಂಘದಿಂದ ಶ್ರಾವಣ ಮಾಸದ ಅಂಗವಾಗಿ ವಿವಿಧ ದೇವರುಗಳನ್ನು ಬರಮಾಡಿಕೊಂಡು ಸಂಭ್ರಮ ಮತ್ತು ಸಡಗರದಿಂದ ಬೆಳ್ಳಿರಥ ಉತ್ಸವ ನೆರವೇರಿಸಲಾಯಿತು. ಕಂದೀಕೆರೆ ಹೋಬಳಿ ಸಾದರಹಳ್ಳಿ ರಂಗನಾಥ ಸ್ವಾಮಿ, ಅರಳಿಕಟ್ಟೆ ಕರಿಯಮ್ಮ, ಕೆಂಚರಾಯಸ್ವಾಮಿ ಹಾಗೂ ಗೌಡೇಕೆರೆ ದುರ್ಗಮ್ಮ ದೇವರುಗಳನ್ನು ಬೆಳ್ಳಿರಥ ಉತ್ಸವ ನೆರವೇರಿಸಿ ಮರುದಿನ ರಂಗನಾಥ ಸ್ವಾಮಿ ಹಾಗೂ ಕರಿಯಮ್ಮ ದೇವರುಗಳ ಮನೆ ಮನೆ ಭೇಟಿ ಹಾಗೂ ಪೂಜಾ ಕೈಂಕರ್ಯಗಳು ನೆರವೇರಿಸಿದರು. ಅನ್ನಸಂತರ್ಪಣೆ ನಡೆಸಿ ಹುಳಿಯಾರಿನ ಆರ್ಯವೈಶ್ಯ ಕನ್ಯಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಪೂಜಾ ಸೇವೆ ಮುಗಿಸಿಕೊಂಡು ಮೂಲಸ್ಥಾನ ಸಾದರಹಳ್ಳಿಗೆ ಕಳುಹಿಸಲಾಯಿತು. ಇನ್ನು ಉತ್ಸವದ ಅಂಗವಾಗಿ ಗ್ರಾಮವನ್ನು ತಳಿರು ತೋರಣ ಬಾಳೆಕಂದಿನಿಂದ ಸಿಂಗರಿಸಿತ್ತಲ್ಲದೆ, ರಥ ಬರುವ ಬೀದಿಯನ್ನು ಜಗಮಗಿಸುವ ವಿದ್ಯುತ್ ದೀಪಾಲಂಕಾರ ಮಾಡಿ ಬಣ್ಣ ಬಣ್ಣದ ರಂಗೋಲಿ ಬಿಡಲಾಗಿತ್ತು. ಇನ್ನು 3 ದಿನಗಳ ಕಾಲ ನಡೆದ ಈ ಧಾರ್ಮಿಕ ಕೈಂಕರ್ಯಗಳಲ್ಲಿ ಲಿಂಗಪ್ಪನಪಾಳ್ಯ, ಕೆಸಿಪಾಳ್ಯ, ಸೋಮಜ್ಜಪಾಳ್ಯ, ಶ್ಯಾಮಶೆಟ್ಟಿಪಾಳ್ಯ ಸೇರಿದಂತೆ ವಿವಿಧ ಗ್ರಾಮಗಳ ಅಪಾರ ಸಂಖ್ಯೆಯ ಭಕ್ತರು ಆಗಮಿಸಿದರು. ಇನ್ನು ಮನೆ ಮುಂದೆ ನಿಲ್ಲಿಸಿದಂತಹ i20 ಕಾರಿನ ಡಿಸ್ಕ್ ಸಮೇತ 4 ಚಕ್ರ ಕಳವು ಮಾಡಿರುವಂತಹ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದ ಲಕ್ಷ್ಮೀಪುರದಲ್ಲಿ ನಡೆದಿದೆ. ಲಕ್ಷ್ಮೀಪುರದ ನಿವಾಸಿ ತಿಲಕ್ ರಾಜ್ಗೆ ಸೇರಿದ ಕಾರು ಎಂದು ತಿಳಿದು ಬಂದಿದ್ದು ಬಿಳಿ ಬಣ್ಣದ i20 ಕಾರ್ ಇದಾಗಿದೆ. ಇನ್ನು ಸ್ಥಳಕ್ಕೆ ಮಾದನಾಯಕನಹಳ್ಳಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿರವರು ಆಧುನೀಕರಣಕ್ಕೆ ಹೆಚ್ಚಿನ ಒತ್ತು ನೀಡಿದರು ಹಾಗೂ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ದೇವರಾಜು ಅರಸುರವರ ದೀನದಲಿತ ಮತ್ತು ಎಲ್ಲ ಜನಾಂಗಗಳ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಿದ್ದಾರೆ. ಯುವಜನತೆ ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಜಿಲ್ಲಾ ಅಧ್ಯಕ್ಷ ಕೆ ಚಂದ್ರಾರೆಡ್ಡಿ ತಿಳಿಸಿದ್ದಾರೆ. ಅವರು ಇಂದು ದೇಶದ ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿ ಹಾಗೂ ರಾಜ್ಯದ ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸುರವರ ಜನ್ಮದಿನಾಚರಣೆಯ ಅಂಗವಾಗಿ ಎನ್ಎಸ್ಯುಐ ರಾಜ್ಯಾಧ್ಯಕ್ಷ ಕೀರ್ತಿ ಗಣೇಶ್ ಮಾರ್ಗದರ್ಶನದಲ್ಲಿ ನಗರದ ಕಾಂಗ್ರೆಸ್ ಭವನದಲ್ಲಿ ಎನ್ಎಸ್ಯುಐ ಹಾಗೂ ಯೂತ್ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಂಡಿದ್ದಂತಹ ರಕ್ತದಾನ ಶಿಬಿರದಲ್ಲಿ ಮಾತನಾಡಿದರು. ಕೋಲಾರ ಜಿಲ್ಲಾ ಕಾಂಗ್ರೆಸ್, ಕೋಲಾರ ಜಿಲ್ಲಾ ಹಿಂದುಳಿದ ವರ್ಗ, ಎನ್ಎಸ್ಯುಐ, ಯೂತ್ ಕಾಂಗ್ರೆಸ್ ವತಿಯಿಂದ ಮಾನ್ಯ ಭಾರತ್ನತ್ರ ರಾಜೀವ್ ಗಾಂಧಿಯವರು ಮತ್ತು ದಿವಂಗತ ಮಾಜಿ ಮುಖ್ಯಮಂತ್ರಿಗಳಾದ ದೇವರಾಜ ಅರಸುರವರ ಜನ್ಮದಿನವನ್ನು ಇವತ್ತು ಕಾಂಗ್ರೆಸ್ ಆಫೀಸಲ್ಲಿ ಆಚರಣೆ ಮಾಡಿದ್ದೀವಿ. ಈ ದೇಶ ಕಂಡ ಅಪ್ರತಿಮ ನಾಯಕರಾದ ಇಬ್ಬರೂ, ರಾಜೀವ್ ಗಾಂಧಿಯವರು ದೇಶಕ್ಕೆ ಟೆಕ್ನಾಲಜಿಯನ್ನು ತಗೋಬರೋದ್ರಲ್ಲಿ ಯಶಸ್ವಿಯಾದರು. ಇವತ್ತು ನಾವು ಏನು ಮೊಬೈಲ್ ಇರ್ಬೋದು, ಟಿವಿ ಇರ್ಬೋದು, ಕಂಪ್ಯೂಟರ್ಸ್ ಇರ್ಬೋದು, ಇದನ್ನೆಲ್ಲ ನಮ್ಮ ದೇಶಕ್ಕೆ ಕೊಡುಗೆ ಅಂದರೆ ಅದು ರಾಜೀವ್ ಗಾಂಧಿ ಎಂದು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅವರು ಪ್ರಧಾನಮಂತ್ರಿ ಇದ್ದಾಗ ದೀನ ದಲಿತರಿಗೆ, ಬಡವರಿಗೆ ಒಂದು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟರು. ಯುವಕರಿಗೆ ಮೇನ್, ನಮ್ಮ ಭಾರತದ ಯುವಕರು ಮುಂದೆ ಬರಬೇಕಂದ್ಬಿಟ್ಟು ಟೆಕ್ನಾಲಜಿ ಫೀಲ್ಡನ್ನು ಭಾರತಕ್ಕೆ ತಗೊಂಬಂದು ಯುವಕರಿಗೆ ಪ್ರೋತ್ಸಾಹವನ್ನು ಕೊಟ್ಟು ಒಳ್ಳೆ ಕೆಲಸವನ್ನು ಮಾಡಿದ್ರು.
ಇವತ್ತಿನ ದಿನ ನಾವೆಲ್ಲರೂ ಇಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸೇರುವ ಏನಕ್ಕೆ ಸೇರಿದ್ದೀರಿ ಅಂದರೆ ಇವತ್ತು ಮಾಜಿ ಪ್ರಧಾನಿಯಾದಂತಹ ರಾಜೀವ್ ಗಾಂಧಿ ಅವರ ಹುಟ್ಟುಹಬ್ಬದ ಪ್ರಯೋಗವಾಗಿ ಎಲ್ಲರೂ ಇಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಿಸಲು ಎಲ್ಲರೂ ಹಾಜರಾಗಿದ್ದೀರಿ. ಇದರ ಅಂಗವಾಗಿ NSUI ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಆಫ್ ಇಂಡಿಯಾ ವತಿಯಿಂದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ದೇವರಾಜ ಅರಸ್ ಅಂತ ಮಾಜಿ ಮುಖ್ಯಮಂತ್ರಿ, ನಮ್ಮ ಕರ್ನಾಟಕಕ್ಕೆ ಮಾಜಿ ಮುಖ್ಯಮಂತ್ರಿ ಹಾಗೂ ಹಿಂದುಳಿದ ವರ್ಗಗಳಿಗೆ ಹಾಗೂ ದಲಿತ ಸಮುದಾಯದವರಿಗೆ ದೇಶದ ಒಂದು ದೀಪ ತಂದವರು. ನಮ್ಮ ಈ ಸಮುದಾಯದವರಿಗೆ SC ST ಆಗಲಿ OBCs ಆಗಲಿ ಇವ್ರನ್ನ ಮುಂದೆ ತಂದು ರಿಸರ್ವೇಷನ್ಸ್ನ ಎಲ್ಲರಿಗೂ ರೀಚ್ ಆಗೋ ಹಾಗೆ ಕೆಲಸ ಕೊಟ್ಟಂಥವ್ರು, ಕಾರ್ಯಕ್ರಮಗಳು ಕೊಟ್ಟಂಥವ್ರು ನಮ್ಮ ಕರ್ನಾಟಕದಲ್ಲಿ. ಸೊ ಅವ್ರದ್ದೂ ಇವತ್ತು ಆಚರಣೆ ಮಾಡಿಟ್ಕೊಂಡಿದ್ದೀರಿ. ಸೊ ರಾಜೀವ್ ಗಾಂಧಿ ಹಾಗೂ ದೇವರಾಜ ಅರಸ್ ಇಬ್ಬರದ್ದು ಆಚರಣೆ ಇದರಾಗಿ ನಾವು ರಕ್ತದಾನ ಶಿಬಿರ ಮಾಡ್ಕೊಂಡಿದ್ದೀರಿ NSUI ವತಿಯಿಂದ. ಇದು ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ರಾಜೀವ್ ಗಾಂಧಿ ಬರ್ತ್ ಅನಿವರ್ಸರಿಗೆ, 77 ಬರ್ತ್ ಅನಿವರ್ಸರಿಗೆ ನಾವು ಫ್ರಮ್ ಆರ್ಡರ್ ಆಫ್ ದ NSUI ಸ್ಟೇಟ್ ಪ್ರೆಸಿಡೆಂಟ್ ಕೀರ್ತಿ ಗಣೇಶ್ ಆ್ಯಂಡ್ ಕೋಲಾರ್ ಇನ್ಚಾರ್ಜ್ ಕೇಶವ್ ನಾಯ್ಡು ಅವ್ರ ಆರ್ಡರಿಂದ ಇದು ನಾವು ಬ್ಲಡ್ ಕ್ಯಾಂಪ್ ನಡೆಸ್ತಾ ಇದ್ದೀರಿ ಈ ಕೋಲಾರ ಜಿಲ್ಲೆಯಲ್ಲಿ NSUI-ದಿಂದ. ಅದು ಈ ಸರಿ ಕಂಪ್ಲೀಟ್ ಆಗ್ಯಾನ ಅಷ್ಟೇ. ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಘಟಕದ ರಾಜ್ಯ ಉಪಾಧ್ಯಕ್ಷ ಪ್ಯಾರೇಜಾನ್, SSUI ರಾಜ್ಯ ಕಾರ್ಯದರ್ಶಿ ಸೋಮನ್ ಮೋಸಿಸ್, ಮುಖಂಡರಾದ ಸೈಯದ್ ಇಫ್ತಿಕರ್ ಮತ್ತಿತರರು ಹಾಜರಿದ್ದರು. ಲಕ್ಷ್ಮೀಪತಿ, ಅಮೋಕ್ TV, ಕೋಲಾರ. ಎಲ್ಲ ಚಿಂತಾಮಣಿ ತಾಲೂಕಿನ ವೈಜಕೂರು ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿದೆ. ಹಲವು ಬಾರಿ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಕೂಡ ಪ್ರಯೋಜನವಾಗ್ತಾ ಇಲ್ಲ, ಹೇಗೆಂದು KMK ಟ್ರಸ್ಟ್ನ ಅಧ್ಯಕ್ಷರಾದಂತಹ ವೇಣುಗೋಪಾಲ್ ತಿಳಿಸಿದ್ದಾರೆ. ತಾಲೂಕಿನ ವೈಜಕೂರು ಗ್ರಾಮದಲ್ಲಿ KMK ಟ್ರಸ್ಟ್ನ ವತಿಯಿಂದ ಆಹಾರ ಸಾಮಗ್ರಿಗಳ ಕಿಟ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಅಂತಿಮಗೊಂಡ ನಂತರ ಗ್ರಾಮದ ಕೆಲವರು ವೇಣುಗೋಪಾಲ್ರಿಗೆ ಕಾರ್ಯಕ್ರಮದಲ್ಲಿ ನೀರಿನ ಸಮಸ್ಯೆ ಬಗ್ಗೆ ಹೇಳಿದಾಗ ವೇಣುಗೋಪಾಲ್ರವರು ಮಾತನಾಡಿ, ಶೀಘ್ರದಲ್ಲಿ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಬಗೆಹರಿಸಲು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜೊತೆ ಮಾತನಾಡುತ್ತೇನೆ. ಒಂದು ವೇಳೆ ಸಮಸ್ಯೆ ಬಗೆಹರಿದಿದ್ದರೆ ಗ್ರಾಮಸ್ಥರು ಹಾಗೂ ನಾವೆಲ್ಲರೂ ಸೇರಿ ನೀರಿಗಾಗಿ ಹೋರಾಟ ಮಾಡೋಣ ಎಂದರು. ವೃದ್ಧಾಪ್ಯ ವೇತನ ಬೇಕಾ, ವಿಧವೆ ವೇತನ ಬೇಕಾ, ನಿಮ್ಮ ಮನೆ ಒಂದು ಖಾತೆ ಮಾಡಿಸ್ಬೇಕಾ, ಒಂದು ಜಮೀನು ಪೋಡಿ ಮಾಡಿಸ್ಬೇಕಾ, ಒಂದು ಯಾವ ಥರ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿ ಈ ರೈತರ ಸಮಸ್ಯೆ ತಾಲೂಕು ಆಫೀಸ್ದಾಗ ತಿರುಗಿ ಅಧಿಕಾರಿಗಳು PDO ಅವ್ರನ್ನ ಒಂದು ಸಮಸ್ಯೆ ಬಗೆಹರಿಸಕ್ಕೆ ಆಗ್ತಾ ಇದೆ. ಆ ಸಮಸ್ಯೆ ಬಗೆಹರಿಸಬೇಕು ಅಂತ ನಾವು ಶತಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಸಮಸ್ಯೆ ಹೆಂಗೆ ಇವತ್ತು ಈ ಊರ್ ಸಮಸ್ಯೆ ಏನೈತೆ, ಈ ಊರ್ ಸಮಸ್ಯೆನ ಕೇಳಿ ಈ ಊರ್ ಸಮಸ್ಯೆ PDO ತಗೋಬಹುದು, DC ತಗೋಬಹುದು, EO ತಗೋಬಹುದು, ಇಂತ 50 ಒಂದು ಹಾಗೂ ಒಂದು ಬ್ಯಾನರ್ ಹಾಕಿ ಕುತ್ಕೊಂತೀನಪ್ಪ ಇಂತಿಂತವ್ರು ಈ ಸಮಸ್ಯೆ ಅಂದ್ರೆ ಸ್ಟೇಟ್ ಪ್ರೋಗ್ರಾಮ್ ಆಗೋದು. ಒಬ್ಬನು ಕುತ್ಕೊಂಡು ಹೋರಾಟ ಮಾಡೋರು ಒಬ್ಬರೇ, ಹಿಂದೆ 1000 ಜನ ಅವ್ರಿಗಿರ್ತಾರೆ, ಅವ್ರ ಅಕ್ಕಗಳು. ಇನ್ನ ಸಂದರ್ಭದಲ್ಲಿ KMK ರಾಜಶೇಖರ ರೆಡ್ಡಿ, ಮಂಜುನಾಥ್ ಆಚಾರಿ, ಡಾಕ್ಟರ್ ವಜೀರ್ ಅಹಮದ್ ಮತ್ತಿತರರು ಹಾಜರಿದ್ದರು. ಸಮರ್ಪಕವಾಗಿ ಸಾಮಗ್ರಿಗಳನ್ನು ಜನರ ತನಕ ನಾವು ತಲುಪಿಸಿದ್ರೆ ಆಗ ವ್ಯಾಪಾರ ವೃದ್ಧಿಯಾಗುತ್ತೆ. ವೃದ್ಧಿಯಾದಾಗ ಏನಾಗುತ್ತೆ ಅಂತ ಹೇಳಿ ಎಲ್ಲರಿಗೂ ಕೂಲಿ ಕೆಲಸ ಎಲ್ಲರಿಗೂ ಸಿಗುತ್ತೆ. ಸಿಗದೇ ಇರತಕ್ಕಂಥ ಸಂದರ್ಭದಲ್ಲಿ ಮನೆ ಮನೆಗೂ ಇವಾಗ ಒಂದು ಆರೋಗ್ಯ ತಲುಪಿಸ್ತಕ್ಕಂಥ ಕಾರ್ಯವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ. ಇನ್ನು ನಿಮ್ಮ ಜೋಧ್ಪುರ್ನಲ್ಲಿ ಸಹ ನಡೀತಾ ಇದೆ, ಇನ್ನು ನೆಕ್ಸ್ಟ್ ಅಕ್ಕಮಂಗಲ ಗ್ರಾಮದಲ್ಲಿಯೂ ಇದೆ. ಇವರು ಬರೀ ಆರೋಗ್ಯ ಕೊಟ್ಟರೆ ಸಾಕಾಗತ್ತಾ? ಬಹಳಷ್ಟು ಕಾರ್ಯಕ್ರಮಗಳಿರುತ್ತೆ. ಒಂದು ಮದುವೆ ಕಾರ್ಯ ಇರುತ್ತೆ, ಹೆಣ್ಮಕ್ಳು ಮದುವೆ ಮಾಡಬೇಕು, ಮಕ್ಕಳಿಗೆ ಓದಿಸ್ಬೇಕು, ಇನ್ನು ಬೇರೆ ಏನೇನು ಅನಾಥರು ನಡೆಸಿರುತ್ತೆ ಮನೆಯಲ್ಲಿ, ಅಂತವ್ರಿಗೆ ಆರ್ಥಿಕ ಸಹಾಯ ಮಾಡ್ಬೇಕಂತ ತೀರ್ಮಾನ ತಗೊಂಡು ಒಂದು ಪ್ರತಿಯೊಂದು ಮನೆಯಲ್ಲಿ ಹೆಣ್ಮಕ್ಳು ಯಾರು ಬಡವರ ಕುಟುಂಬದಲ್ಲಿ ಮದುವೆ ಆಗುತ್ತೋ ಅವ್ರದ್ದು ಪ್ರತಿಯೊಂದು ಕುಟುಂಬದ 70,000 ರೂಪಾಯಿ ಧನ ಸಹಾಯ ಮಾಡ್ತಾ ಇದ್ದಾರೆ. ಅದಲ್ಲದೆ ಮತ್ತೆ ಉನ್ನತ ಶಿಕ್ಷಣ, ಇವಾಗ ನಮಗೇನು SLC PUC ಇಲ್ಲ ಮುಗೋಗ್ಬಿಡುತ್ತೆ, ಅದೇನು ಹೆಚ್ಚಿಗೆ ತೊಂದರೆ ಇರೋದಿಲ್ಲ. ವೆಂಕಟಚಲಪತಿ, ಅಮೋಕ್ TV, ಚಿಂತಾಮಣಿ. ಇಡೀ ವಿಶ್ವಕ್ಕೆ ಕಂಟಕಪ್ರಾಯವಾಗಿ ಕಾಡುತ್ತಿರುವಂತಹ ಕರೋನಾ ವೈರಸ್ ಬಿಕ್ಕಟ್ಟಿನ ನಡುವೆ ಈ ವರ್ಷ ಮೊದಲಿನಂತೆ ಸಡಗರ ಇಲ್ಲದಿದ್ರು ಕೂಡ ಎಲ್ಲರೂ ಸಾಧ್ಯವಾದಷ್ಟು ತಮ್ಮ ತಮ್ಮ ಮನೆಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ದಕ್ಷಿಣ ಭಾರತೀಯರಿಗೆ, ಅದರಲ್ಲೂ ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ ರಾಜ್ಯಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬವು ಒಂದು ಪ್ರಮುಖ ಹಬ್ಬವಾಗಿ ಆಚರಣೆ ಆಗ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲೂ ಕೂಡ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. Thank you.
ಚಿಕ್ಕಬಳ್ಳಾಪುರ ನಗರದಲ್ಲಿ ವಿವಿಧ ಮನೆಗಳಲ್ಲಿ ಹಬ್ಬದ ಆಚರಣೆ ಮಾಡುತ್ತಿದ್ದು ವರಮಹಾಲಕ್ಷ್ಮಿ ಹಬ್ಬ ಹೆಸರೇ ಸೂಚಿಸುವಂತೆ ಇದು ಲಕ್ಷ್ಮೀದೇವಿಯನ್ನ ಪೂಜಿಸುವ ಆರಾಧಿಸುವ ದಿನ. ಹಬ್ಬಗಳಲ್ಲೇ ವರಮಹಾಲಕ್ಷ್ಮಿ ಹಬ್ಬ ಎಂದರೆ ಗೃಹಿಣಿಯರಿಗೆ ಒಂದು ರೀತಿಯ ಸಂಭ್ರಮ. ಲಕ್ಷ್ಮಿ ಎಂದರೆ ಹಣ, ಸಂಪತ್ತು, ಐಶ್ವರ್ಯ, ನೀವು ಯಾವ ಹೆಸರಿನಿಂದ ಬೇಕಾದರೂ ಕರೆಯಬಹುದು. ಎಂಟು ಸಂಪತ್ತುಗಳು ಎಂದರೆ ಸಿರಿ, ಭೂಮಿ, ಸರಸ್ವತಿ, ಪ್ರೀತಿ, ಕೀರ್ತಿ, ಶಾಂತಿ, ಸಂತೋಷ, ಪುಷ್ಟಿ, ಹೀಗೆ ಪ್ರತಿಯೊಂದು ಶಕ್ತಿಯನ್ನು ಲಕ್ಷ್ಮಿ ಎಂದು ಕರೆಯಲಾಗುತ್ತದೆ ಎಂದರು. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಬೆಳಿಗ್ಗೆಯಿಂದ ತುಂಬ ಚೆನ್ನಾಗಿ ದೇವರನ್ನ ಅಲಂಕಾರ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷವೂ ಇದೇ ಥರ ಲಕ್ಷ್ಮಿನ ಹೆಚ್ಚಿಸ್ಕೊಂಡು ಹೋಗಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ವರ್ಷ ತುಂಬ ಚೆನ್ನಾಗಿ ಭಕ್ತಿಯಿಂದ ಪೂಜೆ ಮಾಡ್ಕೊತೀವಿ. ನಾನು ನನ್ನ ಕುಟುಂಬ ಸದಸ್ಯರ ಸಹಾಯದೊಂದಿಗೆ ಪ್ರತಿ ವರ್ಷನೂ ಇದೇ ತರ ಹಬ್ಬ ಆಚರಿಸ್ಕೊಂತೀವಿ. ನಾವು ಇದರಲ್ಲಿ ಕೊಂಡ್ಕೊಂಡು ಬರೋದಕ್ಕಿಂತ ಜಾಸ್ತಿ ಕಸೂತಿ ಕೆಲಸ ಮನೆಯಲ್ಲೇ ಮಾಡಿಕೊಂಡು ತಯಾರಿ ಮಾಡ್ಕೊಂಡಿರ್ತೀನಿ. ಅದೇ ವಿಧ ಹೂವುಗಳು ಮನೆಯಲ್ಲಿ ಬೆಳೆಸಿರುವಂತಹ ಹೂವುಗಳು ಮತ್ತೆ ಸ್ವಲ್ಪ ಆಚೆಯಿಂದನೂ ತಗೊಂಡು ಬರ್ತೀವಿ. ಲಕ್ಷ್ಮೀದೇವಿ ಅಲಂಕಾರಕ್ಕೆ ಹೂವುಗಳು ಪ್ರಸಕ್ತವಾಗಿರೋದ್ರಿಂದ ನಾನು ಚಿನ್ನ ಬೆಳ್ಳಿ ಹೂವಕ್ಕಿಂತನೂ ಪೂಜೆಗೆ ತುಂಬಾ ಆದ್ಯತೆ ಕೊಡ್ತೀನಿ. ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ಕೊಂತೀವಿ. ಆ ಮಹಾತಾಯಿ ದಯೆಯಿಂದ ಪ್ರತಿ ವರ್ಷನೂ ಇದೇ ತರ ಹಬ್ಬ ಮಾಡ್ಕೊಳ್ಳೋ ಶಕ್ತಿ ನನಗೆ ಕೊಡ್ತಾ ಇದ್ದಾಳೆ ತಾಯಿ. ಹಬ್ಬದ ಹಿಂದಿನ ದಿನ ಹೋಗಿ ಹಬ್ಬಕ್ಕೆ ಬೇಕಾದ ಹಣ್ಣು ಹಂಪಲು, ಹೂವು ತಿಂಡಿ ಮುಂತಾದವುಗಳನ್ನು ತಂದು ಹಬ್ಬದ ದಿನ ಲಕ್ಷ್ಮೀ ಮುಖವಾಡಕ್ಕೆ ಸೀರೆ ಮತ್ತು ಆಭರಣಗಳಿಂದ ಅಲಂಕರಿಸಿ ಪೂಜೆ ಪುನಸ್ಕಾರ ಮಾಡಿ ನೈವೇದ್ಯ ಇಟ್ಟು ಮನೆಗೆ ಬಂದ ಮುತ್ತೈದೆಯರಿಗೆ ಅರಿಶಿನ, ಕುಂಕುಮ, ಬಳೆ ಕೊಟ್ಟು ಪ್ರಸಾದ ವಿನಿಯೋಗ ಮಾಡಿ ಸಂತಸದಿಂದ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡುತ್ತೇವೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹೇಳ್ಬೇಕಂದ್ರೆ ವರಮಹಾಲಕ್ಷ್ಮಿ ಅನ್ನೋದು ಹೆಣ್ಮಕ್ಳಿಗೆ ದೊಡ್ಡ ಹಬ್ಬ. ಇದು ಆಚರಣೆ ಅಂತ ಹೇಳಿದ್ರೆ ಎಲ್ಲರಿಗೂ ಸಂತೋಷ ಖುಷಿ ತುಂಬಿರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲ ಟೈಮಲ್ಲೂ ನಿದ್ದೆ ಕೆಡೋದಿಲ್ಲ. ಈ ಟೈಮಲ್ಲಿ ಮಾತ್ರ ಎಲ್ಲರೂ ಪ್ರತಿಯೊಬ್ರು ಕಣ್ಣಳಿಸಿ ಮಾಡಿ ಭಕ್ತಿಯಿಂದ ಪ್ರತಿಯೊಬ್ರಿಗೂ ಲಕ್ಷ್ಮಿ ಅನ್ನೋದು ತುಂಬ ಮುಖ್ಯ. ಈ ಅಂಗವಾಗಿ ಎಲ್ಲರೂ ಅಷ್ಟೇ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಈ ಬೆಳಗ್ಗೆ ಅಂತಂದ್ರೆ ಬೆಳಗಿನ ಜಾವ ಪೂಜೆ ಪುನಸ್ಕಾರ, ಮತ್ತೆ ಸಂಜೆ ಕುಂಕುಮಕ್ಕೆ ಬರೋದು ಮಾಡೋದು, ಅವ್ರಿಗೆಲ್ಲನೂ ಕೊಡೋದು, ಮತ್ತೆ ಸೀರೆ ಒಡವೆ, ಇದೇ ಖುಷಿ ಕೊಡುತ್ತೆ ಹೆಣ್ಮಕ್ಳಿಗೆ. ನಾವಂತೂ ವರಮಹಾಲಕ್ಷ್ಮಿ ಹಬ್ಬನ ತುಂಬಾ ವಿಜೃಂಭಣೆಯಿಂದ ಮಾಡ್ತೀವಿ. ನಮ್ಗೆ ಈ ಹಬ್ಬ ತುಂಬಾ ಖುಷಿ ಕೊಡುತ್ತೆ. ಏನೇ ಆಗಲಿ, ಕರೋನಾ ಕೊಂಚ ಮಟ್ಟಿಗೆ ಬಿಡುವು ಮಾಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದಾರಿ ಮಾಡಿಕೊಟ್ಟಿರುವುದು ಗೃಹಿಣಿಯರಿಗೆ ಸಂತಸ ತಂದಿದೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿಯ ಶ್ರಾವಣ ಮಾಸದ ಪ್ರಥಮ ಹಬ್ಬವಾದ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಗರದ ನರಸಿಂಹಪೇಟೆಯಲ್ಲಿ ನೆಲೆಸಿರುವಂತಹ ಗ್ರಾಮ ದೇವತೆ ಗಂಗಾಭವಾನಿ ಅಮ್ಮನವರಿಗೆ ಲಕ್ಷ್ಮಿ ಅಲಂಕಾರ ಮಾಡಿದ್ದು ಭಕ್ತರ ಗಮನ ಸೆಳೆಯಿತು. ಇನ್ನು ಗಂಗಾಭವಾನಿ ಅಮ್ಮನ ಮೂರ್ತಿಗೆ ನಾಣ್ಯಗಳಿಂದ ಮತ್ತು ಗರ್ಭಗುಡಿಯಲ್ಲಿ ವಿವಿಧ ಮುಖಬೆಲೆಯ ನೋಟುಗಳಿಂದ ಅಲಂಕಾರ ಮಾಡಿದ್ದು ಭಕ್ತಾದಿಗಳ ಗಮನ ಸೆಳೆಯಿತು. ಇನ್ನು ಗಂಗಾಭವಾನಿ ಅಮ್ಮನವರಿಗೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಮಾಡಿದ್ದ ವಿಶೇಷ ಅಲಂಕಾರವನ್ನು ನೋಡಲು ಬೆಳಗ್ಗೆಯಿಂದಲೇ ಭಕ್ತರು ನೂರಾರು ಸಂಖ್ಯೆಯಲ್ಲಿ ಆಗಮಿಸಿ ಅಮ್ಮನವರ ದರ್ಶನವನ್ನು ಪಡೆದು ಪುನೀತರಾದರು. ಮಾಜಿ ಮುಖ್ಯಮಂತ್ರಿ ದೇವರಾಜು ಅರಸು ಸಾಮಾಜಿಕ ಕ್ರಾಂತಿಯ ಹರಿಕಾರರಾದರೆ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಆಧುನಿಕ ಭಾರತದ ಹರಿಕಾರರಾಗಿದ್ದಾರೆ. ಹೀಗೆಂದು ಹಿರಿಯ ಕಾಂಗ್ರೆಸ್ ಮುಖಂಡ ನಂದಿ ಅಂಜಿನಪ್ಪ ಅಭಿಪ್ರಾಯಪಟ್ಟಿದ್ದಾರೆ. ನಗರದ ಬಿಬಿ ರಸ್ತೆಯಲ್ಲಿರುವ ಕಾಂಗ್ರೆಸ್ ಕಚೇರಿಯಲ್ಲಿ ಏರ್ಪಡಿಸಿದ್ದ ದೇವರಾಜ ಅರಸುರವರ 106ನೇ ಮತ್ತು ಮಾಜಿ ಪ್ರಧಾನಿ ರಾಜೀವ್ ಗಾಂಧಿರವರ 77ನೇ ಜಯಂತ್ಯೋತ್ಸವ ಆಚರಣೆ ಮಾಡಿ ಮಾತನಾಡಿದ ಹಿರಿಯ ಮುಖಂಡ ನಂದಿ ಅಂಜಿನಪ್ಪ, ದೇವರಾಜ ಅರಸುರದ್ದು ವರ್ಣಮಯ ಬದುಕಾಗಿತ್ತು. ಇವರ ದೊಡ್ಡ ಗುಣವೆಂದರೆ ತಮ್ಮ ವಿರುದ್ಧ ಆರೋಪ ಮಾಡಿದವರನ್ನು, ಅನ್ಯಾಯ ಮಾಡಿದವರನ್ನು ದ್ವೇಷಿಸುತ್ತಿರಲಿಲ್ಲ. ಸಮಸ್ಯೆಗಳನ್ನು ಪ್ರತ್ಯಕ್ಷವಾಗಿ ಅರಿಯುವ ಸ್ವಭಾವ, ಎಂತಹ ಕಠಿಣ ಸಂದರ್ಭದಲ್ಲೂ ಸಮಚಿತ್ತತೆಯನ್ನು ಕಳೆದುಕೊಳ್ಳದ ಅಪೂರ್ವ ಚೇತನವಾಗಿದ್ದರು. ದೇವರಾಜು ಅರಸರ ಹೆಸರು ಅಜರಾಮರವಾಗುವಂತೆ ಮಾಡಿದ ದೊಡ್ಡ ಸಾಧನೆ ಎಂದರೆ ಹಾವನೂರು ವರದಿಯ ಅನುಷ್ಠಾನವಾಗಿದೆ ಎಂದರು. ಇವತ್ತು ಮಧ್ಯಾಹ್ನ ರಮೇಶ್ ಕುಮಾರ್ ಅವರು ಬೆಳಗಿನ ಮೀಟಿಂಗ್ ಅಲ್ಲಿ ಹೇಳಿದಾರಂತೆ, ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ಇಂಥ ಕೆಲಸ ಆಗಬಾರದು ಅಂತ ದಯವಿಟ್ಟು ನಾನು ಅದನ್ನೇ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ಈ ಥರದಕ್ಕೆ ಅವಕಾಶ ನೀವು ಕೊಡಬಾರದು ಅಂತ ಹೇಳಿದ್ದೀನಿ. ಇದೇ ಮಾತನ್ನ ಇದನ್ನೇ ನಾವು ಒಂದು ಡೆಲಿಗೇಷನ್ ನೀವೆಲ್ಲ ಬರಬೇಕು ಡೆಲ್ಲಿಗೂ ಹೋಗಿ ರಾಹುಲ್ ಗಾಂಧಿ ಅವ್ರಿಗೂ ಸೋನಿಯಾ ಗಾಂಧಿ ಅವ್ರಿಗೂ ಒಂದು ನಮ್ಮ ನಮ್ಮ ಕೊಟ್ಟು ಟೈಮ್ ಒಂದು ಬರಬೇಕು ಅಂತ ನಮ್ಮ ಅನಿಸಿಕೆನೂ ಇಲ್ಲ. ಆದರೆ ಇನ್ನು ಕೆಪಿಸಿಸಿ ಸದಸ್ಯ ವಿನಯ್ ಶಾ ಮಾತನಾಡಿ, ದೇವರಾಜು ಅರಸು ಮತ್ತು ರಾಜೀವ್ ಗಾಂಧಿರವರ ಜಯಂತಿ ಒಟ್ಟೊಟ್ಟಿಗೆ ಆಚರಣೆ ಮಾಡ್ತಾ ಇರೋದು ಹೆಮ್ಮೆಯ ವಿಚಾರವಾಗಿದೆ. ಕಾಂಗ್ರೆಸ್ ಪಕ್ಷವು ದೇಶಕ್ಕೆ ನೀಡಿದ ನೂರಾರು ಕೊಡುಗೆಗಳಲ್ಲಿ ಇಂತಹ ಧೀಮಂತ ರಾಜಕಾರಣಿಗಳು, ದಾರ್ಶನಿಕರು, ಮೇಧಾವಿಗಳನ್ನು ದೇಶಕ್ಕೆ ಕೊಡುಗೆಯಾಗಿ ಕೊಟ್ಟಿರುವುದೇ ಆಗಿದೆ ಎಂದರು.
ಇನ್ನ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಎಂಎಸ್ ಮುನಿಯಪ್ಪ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಯರಾಮ್, ಓಬಿಸಿ ಜಿಲ್ಲಾಧ್ಯಕ್ಷ ಗಂಗಾಧರ್, ವಕೀಲ ನಾರಾಯಣಸ್ವಾಮಿ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಂತಾಮಣಿಯಲ್ಲಿ ಕಳೆದ 2 ವರ್ಷಗಳಿಂದ ಕರೋನಾ ವೈರಸ್ ಇದ್ದು ವ್ಯಾಪಾರ ವಹಿವಾಟುಗಳು, ಕೃಷಿ ಚಟುವಟಿಕೆಗಳು ಸೇರಿದಂತೆ ಎಲ್ಲ ಕ್ಷೇತ್ರಗಳು ಆರ್ಥಿಕವಾಗಿ ಹಿಂದುಳಿದಿದೆ. ಆದರೂ ಸಹ ತಾಲೂಕಿನಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾತ್ರ ಯಾವುದರಲ್ಲಿಯೂ ಕಡಿಮೆ ಇಲ್ಲ ಎಂಬುವಂತೆ ಸಂಭ್ರಮದಿಂದ ಹಬ್ಬ ಆಚರಣೆ ಮಾಡಲಾಗ್ತಾ ಇದೆ. ಹೌದು, ಕರೋನಾ ಆತಂಕದಿಂದ ಸರ್ಕಾರ ಹಲವು ನಿಯಮಗಳನ್ನು ಜಾರಿ ಮಾಡಿದ್ದರಿಂದ ಸಂಕಷ್ಟದಲ್ಲಿ ಸಿಲುಕಿದ್ದ ಜನ ಕಳೆದ 3-4 ತಿಂಗಳಿಂದ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಂಡಿದ್ದಾರೆ. ತಾಲೂಕಿನಲ್ಲಿ ಕರೋನಾ ಪ್ರಕರಣಗಳು ಕಡಿಮೆಯಾಗಿದ್ದರಿಂದ ಹಾಗೂ ಎಲ್ಲ ರಂಗಗಳು ಕಾರ್ಯಪ್ರವೃತ್ತರಾದ ಪರಿಣಾಮ ಶ್ರಾವಣ ಮಾಸದ ಪ್ರಥಮ ಹಬ್ಬವಾದ ವರಮಹಾಲಕ್ಷ್ಮಿ ಹಬ್ಬವನ್ನು ತಾಲೂಕಿನ ಜನತೆ ಅದ್ದೂರಿಯಾಗಿ ಆಚರಣೆ ಮಾಡಿದರು. ಮನೆಯಲ್ಲಿ ಲಕ್ಷ್ಮೀ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿ ವಿವಿಧ ಹೂ ಮತ್ತು ದೀಪಾಲಂಕಾರಗಳನ್ನು ಮಾಡಿ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ತಯಾರಿಸಿ ಹಣ್ಣು ಹಂಪಲುಗಳನ್ನು ಇಟ್ಟು ಲಕ್ಷ್ಮಿಯನ್ನು ಇಷ್ಟಾರ್ಥವಾಗಿ ಪೂಜಿಸುವುದು ಈ ಹಬ್ಬದ ವಿಶೇಷವಾಗಿದೆ. ಈ ಹಬ್ಬವನ್ನು ಮಹಿಳೆಯರಿಗಂತೂ ಬಿಡುವಿಲ್ಲದ ಹಬ್ಬವೆಂದೇ ಕರೆಯಬಹುದಾಗಿದೆ. ಇನ್ನು ಅಕ್ಕಪಕ್ಕದ ಮನೆಯ ಮಹಿಳೆಯರನ್ನು ಮನೆಗೆ ಕರೆತಂದು ಮುತ್ತೈದೆ ಸೇವೆ ಮಾಡಿ ಅರಿಶಿಣ ಕುಂಕುಮ ನೀಡಿ ಗೌರವಿಸುವುದು ವಾಡಿಕೆಯಾಗಿದೆ. ಒಟ್ಟಾರೆಯಾಗಿ ಸದಾ ಧನಲಕ್ಷ್ಮಿ ತಮ್ಮ ಮನೆಯಲ್ಲಿ ನೆಲೆಯಲೆಂದು ಶ್ರಾವಣ ಮಾಸದ ಪ್ರಥಮ ಹಬ್ಬವಾಗಿ ವರಲಕ್ಷ್ಮಿ ಹಬ್ಬವನ್ನು ಆಚರಿಸಲಾಗ್ತಾ ಇದೆ. ವೆಂಕಟಾಚಲಪತಿ, ಅಮುಕ್ ಟಿವಿ, ಚಿಂತಾಮಣಿ. ಎದೆಷ್ಟೇ ಇವತ್ತಿನ ಪ್ರಮುಖ ಸುದ್ದಿಗಳು, ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಮುಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.